ರಾಜಕಾರಣಿಗಳು ಅಥವಾ ಅವರ ಮಕ್ಕಳು ಅಮಾಯಕರನ್ನ ಹೆದರಿಸಿ ತಮ್ಮ ಕೆಲಸ ಮಾಡಿಸಿಕೊಳ್ಳುವ ಉದಾಹರಣೆಗಳು ಆಗಾಗ ನಾವು ಕೂಡ ನೋಡ್ತಾ ಇರ್ತೀವಿ. ವರದಿನೂ ಆಗುತ್ತೆ, ಅಷ್ಟೇ ಶೀಘ್ರವಾಗಿ ಮರೆ ಕೂಡ ಆಗ್ತಾ ಇರುತ್ತದೋ, ಕಾಲಕ್ರಮೇಣ ಇವೆಲ್ಲವೂ ಕೂಡ ಮುಚ್ಚೋಗುತ್ತೆ ಕೂಡ. ರಾಜಕೀಯ ನೇತಾರರ ಮಕ್ಕಳು ಸೊಕ್ಕಿನಿಂದನೋ ದರ್ಪದಿಂದನೋ ಸಾರ್ವಜನಿಕ ಸ್ಥಳಗಳಲ್ಲಿ ವರ್ತನೆ ಮಾಡಿ ಸುದ್ದಿ ಆಗಿರೋದು ಇದೇ ಫಸ್ಟು ಅಲ್ಲ, ಪ್ರಾಬಬಲಿ ಇದೇ ಲಾಸ್ಟು ಅಲ್ಲ. ಈ ಮೊದಲು ಅನೇಕ ರಾಜಕಾರಣಿಗಳ ಮಕ್ಕಳು ಇಂತಹದೇ ವಿಷಯಗಳಿಗೋಸ್ಕರವಾಗಿ ಸುದ್ದಿ ಆಗಿದ್ರು. ಅಂತಹ ಪ್ರಕರಣಗಳನ್ನು ವಿರೋಧ ಪಕ್ಷಗಳು ಕೂಡ ಆಯಾ ಕಾಲಘಟ್ಟಕ್ಕೆ ಸರಿಯಾಗಿಯೇ ಬಳಸ್ಕೊಂಡಿರ್ತವೆ. ಮರಳು, ಸಾರಿಗೆ, ವರ್ಗಾವಣೆ, ಟಿವಿ, ಕೇಬಲ್, ರಿಯಲ್ ಎಸ್ಟೇಟ್ ದಂಧೆ, ಹೀಗೆ ಸಾಕಷ್ಟು ಮಾಫಿಯಾಗಳಲ್ಲಿ ನಮ್ಮ ರಾಜ್ಯದ ರಾಜಕಾರಣಿಗಳ ಮಕ್ಕಳ ಹೆಸರು ಆಗಾಗ ಕೇಳಿ ಬಂದಿದೆ. ಆದರೆ ಯಾವುದೂ ಕೂಡ ಸಾಬೀತಾಗೋದೇ ಇಲ್ಲ. ಮೊಟ್ಟ ಮೊದಲಿಗೆ ಎಷ್ಟೋ ವಿಚಾರಗಳು ಕಂಪ್ಲೇಂಟ್ಗೆ ಬರೋದಿಲ್ಲ, ಇನ್ನು ಸಾಬೀತಾಗೋ ದೂರದ ಮಾತಾಯಿತು. ಅಕಸ್ಮಾತ್ ಕಂಪ್ಲೇಂಟ್ ಆಗಿ ಬಂದರೂ ಕೂಡ ಕಾಲಾನಂತರದಲ್ಲಿ ಆ ಕಂಪ್ಲೇಂಟು ಸಾಕ್ಷಿದಾರರು ಅಥವಾ ಕಂಪ್ಲೇಂಟ್ ಕೊಟ್ಟವರೇ ಆ ಒಂದು ವಿಚಾರದಲ್ಲಿ ಆಸಕ್ತಿಯನ್ನು ತೋರಿಸಿರೋದಿಲ್ಲ. ಕಾನೂನಿಗೆ ಹೆದರದಂತಹ ಶ್ರೀಮಂತರು ಹಾಗೂ ರಾಜಕೀಯ ಪುಡಾರಿಗಳ ಇಂತಹ ಗುಂಡಾ ಸಂಸ್ಕೃತಿ ಪ್ರಜಾಪ್ರಭುತ್ವಕ್ಕೆ ಮಾರಕ ಅನ್ನೋದರಲ್ಲಿ ಎರಡು ಮಾತಿಲ್ಲ. ಇಂದು ಪೊಲೀಸರು ಕೂಡ ಸ್ವತಂತ್ರವಾಗಿ ಕಾರ್ಯನಿರ್ವಹಿಸತಕ್ಕಂಥ ವ್ಯವಸ್ಥೆ ಎಲ್ಲಿಯವರೆಗೆ ಬರೋದಿಲ್ವೋ ಅಲ್ಲಿಯವರೆಗೂ ಇಂಥ ಒಂದು ವಿದ್ಯಮಾನಗಳಿಗೆ ಕಡಿವಾಣ ಹಾಕೋದು ಕೂಡ ಕಷ್ಟ ಆಗುತ್ತೆ. ಇದು ಕಾನೂನು ನಿಮ್ಮಪ್ಪಂದಲ್ಲ ಬಾಗಿದ್ರೆ ತಲೆ ಉಳಿಯುತ್ತೆ ವಿಶೇಷ ಚರ್ಚೆ. ವೀಕ್ಷಕರೇ, ಸುವರ್ಣ ನ್ಯೂಸ್ ಇವತ್ತು ಒಂದು ಪ್ರಕರಣ ಪೊಲಿಟಿಕಲಿ ತುಂಬ ಹೈ ಮಟ್ಟಕ್ಕೆ ಹೋಗಿರತಕ್ಕಂಥ ಒಂದು ಪ್ರಕರಣ. ಆ ಪ್ರಕರಣದಲ್ಲಿ ಆರೋಪಿ ಪರವಾಗಿ ವಕೀಲರು ಸುವರ್ಣ ನ್ಯೂಸ್ ಸ್ಟುಡಿಯೋದಲ್ಲಿರ್ತಾರೆ. ಏನಾಗುತ್ತೆ ಮುಂದಿನ ವಿದ್ಯಮಾನಗಳು, ಅವರ ವಾದ ಏನಿದೆ ಅಂತ ಹೇಳಿ. ಪ್ರಾಬಬಲಿ ಫಸ್ಟ್ ಟೈಮ್ ಕನ್ನಡ ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಒಂದು ಪ್ರಕರಣ ತೀವ್ರತೆ ಇದೆ, ಇನ್ನು ಕೂಡ ವಿಚಾರಣೆ ಹಂತದಲ್ಲಿದೆ, ಈಗಲೂ ಕೂಡ ಬೈಲ್ ಆಗಿಲ್ಲ. ಅದರ ಮಧ್ಯದಲ್ಲಿ ಆರೋಪಿ ಪರ ವಕೀಲರು ನಮ್ಮ ಸ್ಟುಡಿಯೋದಲ್ಲಿರ್ತಾರೆ, ಅವ್ರನ್ನು ಮಾತನಾಡ್ತೀನಿ. ಮತ್ತು ಪೊಲೀಸ್ ಇಲಾಖೆಯಲ್ಲಿ ಸಾಕಷ್ಟು ವರ್ಷಗಳ ಕಾಲ ಸೇವೆ ಸಲ್ಲಿಸಿ ಅನೇಕ ಪಾತಕಿಗಳ ಹೆಡೆಮುರಿ ಕಟ್ಟಿದಂಥ ಅಧಿಕಾರಿ ಇರ್ತಾರೆ. ಇದರ ಮಧ್ಯದಲ್ಲಿ ಒಂದು ರೀತಿಯಲ್ಲಿ ಆಶ್ಚರ್ಯ ಎನಿಸುವಂತೆ ನಮಗೆ ಗೊತ್ತಿರುವ ಮಟ್ಟಕ್ಕೆ ಪ್ರಾಬಬಲಿ ಫಸ್ಟ್ ಟೈಮ್ ಅಂತ ಕಾಣುತ್ತೆ. ಸ್ವಾಮಿ, ನೀವು ಆರೋಪಿ ಪರ ಮತ್ತು ಸಂತ್ರಸ್ತನ ಪರ ವಕೀಲರ ಮಾತು ಕೇಳಲಿಕ್ಕಿಂತ ಮುಂಚಿತವಾಗಿ ನನ್ನ ವಾದವನ್ನು ಆಲಿಸಿ ಮಧ್ಯದಲ್ಲಿ ನಿಂತುಕೊಂಡು ಈ ಸಮಾಜದ ಒಂದು ಭಾಗವಾಗಿ ನಾನೇನು ಕಾಣ್ತಾ ಇದ್ದೀನಿ, ನಾನೇನು ಅನುಭವಿಸ್ತಾ ಇದ್ದೀನಿ, ಎಲ್ಲ ಕೂಡ ಸರ್ಕಾರನೇ ಆಗಿಬಿಟ್ರೆ ನನ್ನ ಮಾತು ಕೇಳೋರು ಯಾರು ಅನ್ನೋ ವಾದವನ್ನು ಕೂಡ ಅವರು ಮುಂದಿಟ್ಟಿದ್ದಾರೆ. ಅಂತಹ ಮೂರು ವ್ಯಕ್ತಿಗಳು ಕೂಡ ಇವತ್ತು ಸುವರ್ಣ ನ್ಯೂಸ್ ಸ್ಟುಡಿಯೋದಲ್ಲಿರ್ತಾರೆ, ಎಲ್ಲರೂ ಕೂಡ ಮಾತನಾಡ್ತೀನಿ. ಮೊದಲಿಗೆ ನಲಪಾಡ್, ಮೊಹಮ್ಮದ್ ನಲಪಾಡ್ ಪರ ವಕೀಲರಾಗಿರತಕ್ಕಂತಹ ಟಾಮಿ ಸೆಬಾಸ್ಟಿಯನ್ ಇದ್ದಾರೆ, ಹಿರಿಯ ವಕೀಲರು, ಹಿರಿಯ ಕ್ರಿಮಿನಲ್ ಅಡ್ವೊಕೇಟ್. ಸ್ವಾಗತ ನಿಮಗೆ ಟಾಮಿ ಸೆಬಾಸ್ಟಿಯನ್ ಅವರೇ. ಫೈನ್. ಇನ್ನು ನಿವೃತ್ತ ಪೊಲೀಸ್ ಅಧಿಕಾರಿ ನಾಗರಾಜ್ ಅವರು ಇದ್ದಾರೆ, ಸ್ವಾಗತ ನಿಮಗೆ ನಾಗರಾಜ್ ಅವರೇ. ಇದರ ಮಧ್ಯದಲ್ಲಿ ನಾನಾಗಲೇ ಹೇಳ್ತಿದ್ದೆ, ಎಲ್ಲವೂ ಸರ್ಕಾರನೇ ಆಗಿಬಿಟ್ಟಿದೆ ಸ್ವಾಮಿ, ನನ್ನ ವಾದ ಆಲಿಸಿ, ನೀವು ಅವ್ರ ವಾದ ಆಮೇಲೆ ಕೇಳಿ ಅದಕ್ಕಿಂತ ಮುಂಚಿತವಾಗಿ ನನ್ನ ವಾದವನ್ನು ಆಲಿಸಿ ಅಂತ ಹೇಳಿ ಒಂದು ಅಪ್ಲಿಕೇಶನ್ ಹಾಕ್ಕೊಳ್ತಾರೆ ಆಲಂ ಪಾಷಾ ಅವರು. ಅವರು ಕೂಡ ನಮ್ಮ ಮುಂದಿಗಿದ್ದಾರೆ, ಸ್ವಾಗತ ನಿಮಗೆ ಆಲಂ ಪಾಷಾ ಅವರು. ಮೊದಲಿಗೆ ಟಾಮಿ ಸೆಬಾಸ್ಟಿಯನ್ ಅವರೇ, ಸುವರ್ಣ ನ್ಯೂಸ್ಗೆ ಬಂದಿದ್ದಕ್ಕೆ ನಿಮಗೆ ಥ್ಯಾಂಕ್ ಯು. ಫಸ್ಟ್ ಪ್ರಶ್ನೆ, ಒಂದು ಘಟನೆ ನಡೆದು ಒಂದು ವಾರ, ಇವತ್ತಿಗೂ ಸಂತ್ರಸ್ತ, ಅವನಿಗೆ ತೀವ್ರ ಸ್ವರೂಪದ ಜ್ವರ ಇದೆ, ಪ್ರಾಬಬಲಿ ಕಣ್ಣು ಬಿಡಲಿಕ್ಕೂ ಆಗ್ತಾ ಇಲ್ಲ, ಅವನಿಗೆ ತುಂಬ ನೋವಲ್ಲಿದ್ದಾರೆ ಇಡೀ ಫ್ಯಾಮಿಲಿ. ಅವ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಅಂತ, ಅವ್ರ ಬಗ್ಗೆ ನಿಮ್ಗೆ ಏನು ಅನಿಸ್ತು ಅಂತೇಳಿ. ಅವರ ಗಾಯದ ಕಂಡೀಷನ್ ಬಗ್ಗೆ ನಾನು ಏನು ಹೇಳೋಕ್ಕಾಗೋದಿಲ್ಲ, ಡಾಕ್ಟರ್ಸ್ ಹೇಳಬೇಕು. ನಿನ್ನೆ ದಿವಸ ಒಬ್ಜೆಕ್ಷನ್ ಸ್ಟೇಟ್ಮೆಂಟಲ್ಲಿ ಆತ ಹೇಳಿಕೆ ಕೊಡೋ ಸ್ಟೇಜಲ್ಲಿ ಇಲ್ಲ ಅಂಥೇಳಿ ಡಾಕ್ಟ್ರದು ಎಂಡೋರ್ಸ್ಮೆಂಟನ್ನು ಹಾಜರು ಮಾಡಿದ್ರು. ವಾರ್ಡಿಗೆ ಬಂದ ಮೇಲೆ ಹೇಳಿಕೆ ಮಾಡ್ಕೊಳ್ಳಿ ಅಂತೇಳಿ. ಅಷ್ಟೇ ಬಿಟ್ಟರೆ ಮೆಡಿಕಲ್ ಕಂಡೀಷನ್ ಬಗ್ಗೆ ಏನು ಡಾಕ್ಯುಮೆಂಟ್ಸ್ ಇದುವರೆಗೂ ಕೋರ್ಟಿಗೆ ಹಾಜರು ಮಾಡಿಲ್ಲ. ನಮಗೆ ಸಿಕ್ಕ ಮಲ್ಯ ಆಸ್ಪತ್ರೆ ಮೂಲಗಳ ಮಾಹಿತಿ ಪ್ರಕಾರ ಸರಿಸುಮಾರು ಅವನಿಗೆ ಎದೆಗೂಡಿನ 9 ಮೂಳೆಗಳು ಮುರಿದಿವೆ, ಮೂಗಿನ ಮೂಳೆ ಬರೆದಿದ್ದು ತಕ್ಕ ಮಟ್ಟಿಗೆ ಆಪರೇಷನ್ ಮಾಡಿದ್ದೀವಿ ಅನ್ನೋ ಒಂದು ಮಾಹಿತಿ ಇದೆ. ತೀವ್ರ ಸ್ವರೂಪದ ಜ್ವರ ಇದೆ. ಮುಂಬೈಗೆ ಶಿಫ್ಟ್ ಮಾಡಬೇಕಾ, ಸಿಂಗಾಪುರ್ಗೆ ಶಿಫ್ಟ್ ಮಾಡಬೇಕಾ, ಅಥವಾ ಅವನಿಗೆ ಈಗಿರೋ ಕಂಡೀಷನ್ ನೋಡಿ ಇಲ್ಲೇ ಇರಬೇಕಾ ಅಂತ ಒಂದಿದೆ. ಆ್ಯಸ್ ಎ ಹ್ಯೂಮನ್ ಬೀಯಿಂಗ್ ಆಗಿ ಇದು ಯಾರೇ ಮಾಡಿರಲಿ, ದಟ್ ಸೆಕೆಂಡ್ರಿ, ಇವನು ಹೊಡೆದ್ನ, ಅವನು ಹೊಡೆದ್ನ, ಎಲ್ಲಿ ಹೊಡೆದ, ಏನು ಕತೆ, ಅದ್ರ ಬಗ್ಗೆ ನಾನು ಆಮೇಲೆ ಡಿಸ್ಕಸ್ ಮಾಡ್ತೀನಿ. ಮಾನವೀಯತೆ ದೃಷ್ಟಿಯಿಂದ ಯಾರಿಗೆ ಆದರೂ ಆ ಹುಡುಗನ ಸ್ಥಿತಿಗತಿ ನೋಡಿದ್ರೆ ಒಂದು ರೀತಿ ದುಃಖ ಆಗುತ್ತೆ, ಬೇಜಾರಾಗುತ್ತೆ, ಈ ರೀತಿಲಿ ಆಗಬಾರ್ದಾಗಿತ್ತು ಅಂತ ಅನಿಸುತ್ತೆ. ನಿಮ್ಗೇನಿಸುತ್ತೆ ಟಾಮಿ ಸೆಬಾಸ್ಟಿಯನ್ ಅವರೇ? ಎಲ್ಲ ಈ ಥರ ಘಟನೆಗಳಾಗಬಾರ್ದು, ಆಗಿದ್ದು ಕಾರಣಗಳೇನು, ಆಗಿದ್ದರೂ ಕೂಡ ಇಷ್ಟು ಮಟ್ಟಿಗೆ ಇಂಜುರೀಸ್ ಆಗೋ ಅವಕಾಶ ಇರಕೂಡದು ಅಂತಲೇ ಆಸ್ ಎ ಹ್ಯೂಮನ್ ಬೀಯಿಂಗ್ ನನ್ನ ಒಪಿನಿಯನ್. ಓಕೆ.
ಫೈನ್. ಇದೀಗ ನೀವು ಇಲ್ಲಿ ಶಾಂತಿನಗರದ ಶಾಸಕ ಹ್ಯಾರಿಸ್ ಅವರ ಮಗ ಮೊಹಮ್ಮದ್ ನಲಪಾಡ್ ಪರವಾಗಿ ವಕಾಲತ್ತನ್ನು ವಹಿಸ್ತಾ ಇದ್ದೀರಿ. ಫಸ್ಟ್ ಟೈಮ್ ನೀವು ಹೇಳ್ತಿರೋದೇನು, ಈ ಘಟನೆಯಲ್ಲಿ ಮೇನ್ಲಿ ಇವನು ಪಾತ್ರ ಇಲ್ಲ, ಸಂಗಡಿಗರು ಯಾರು ಮಾಡಿರಬಹುದು ಅಂತ ನಿಮ್ಮ ವಾದ? ಈ ಕೇಸಲ್ಲಿ ವಕೀಲರು ಬಂದು ಉಸ್ಮಾನ್ ಅಂತ ನಾನು ಎಂಗೇಜ್ ಮಾಡಿರೋದು. ಇದುವರೆಗೂ ನಾನು ಈ ಎರಡು ಅರ್ಜಿ, ಅಲಂ ಪಾಷಾದವ್ರದ ಅರ್ಜಿ ಮತ್ತು ವಿಕ್ಟಿಮ್ ಫಾದರ್ ಹಾಕಿರೋ ಅರ್ಜಿ ಬಗ್ಗೆ ಒಬ್ಜೆಕ್ಷನ್ ಹಾಕಿ ಹಿಯರಿಂಗ್ ಆಗಿ ನೆನ್ನೆ ಹಿಯರಿಂಗ್ ಆಗಿತ್ತು, ಅದು ನೆನ್ನೆ ಮೊನ್ನೆ ಹಿಯರಿಂಗ್ ಆಗಿತ್ತು, ನೆನ್ನೆ ನನ್ನ ಪರದಿಂದ ಹಿಯರಿಂಗ್ ಆಯಿತು, ಅದನ್ನು ಆರ್ ಎಸ್ಗೆ ಹಾಕ್ಕೊಂಡಿದ್ದಾರೆ. ಈ ಬೇಲ್ ಪೆಟಿಷನ್ ಮೇನ್ ಬಗ್ಗೆ ಇನ್ನೂ ಒಬ್ಜೆಕ್ಷನ್ ಹಾಕಲಿಲ್ಲ. ನೆನ್ನೆ ದಿವಸ ಈ ಶ್ಯಾಮ್ ಸುಂದರ್ ಅವ್ರನ್ನ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟ್ರಿಂದ ಅಪಾಯಿಂಟ್ ಆಗಿತ್ತು. ಅವ್ರ ಪರವಾಗಿ ಪ್ರಾಸಿಕ್ಯೂಟ್ರ್ ನೆನ್ನೆ ಒಂದು ಕೇಸಲ್ಲಿ, ಅದೇ ಈ ಮೇನ್ ಮೊಹಮ್ಮದ್ ಕೇಸಲ್ಲಿ ಒಬ್ಜೆಕ್ಷನ್ ಹಾಕಿದರು. ಅಡಿಷನಲ್ ಒಬ್ಜೆಕ್ಷನ್ ಏನಿದ್ದರೆ ನಾನು ಹಾಕ್ತೀನಿ ಅಂತ ಹೇಳಿಬಿಟ್ಟು ಶ್ಯಾಮ್ ಸುಂದರ್ ಟೈಮ್ ತೊಗೊಂಡಿದ್ದಾರೆ. ಇನ್ನೊಂದು ಕೇಸಲ್ಲಿ ಮಿಕ್ಕಿದ್ದು ಆರೋಪಿಗಳನ್ನ ಹಾಕಿದ ಕೇಸಲ್ಲಿ ಒಬ್ಜೆಕ್ಷನ್ಗೆ ಅಂದ ಆಲ್ರೆಡಿ 26th ಹೋಗಿತ್ತು, ಅದೇ ಡೇಟಿಗೆ ಅದನ್ನು ಡೇಟ್ ಕೊಟ್ಟಿದ್ದಾರೆ. ಅಂದರೆ ಈಗ ನೀವು ಯಾವುದಾದ್ರೂ ಪ್ರಕರಣದಲ್ಲಿ ಹಿಂದೆ ಎಸ್ ಪಿ ಪಿ ಆಗಿ ನೀವು ಅಪಾಯಿಂಟ್ ಆಗಿದ್ದೀರಾ? ಇನ್ ಎನಿ ಕೇಸ್ ಎಸ್ ಪಿ ಪಿ ಆಗಿ ನಾನು ಯಾವುದು ಕೇಸ್ ನಡೆಸಿಲ್ಲ. ಒಂದು ಸ್ಟೇಜಲ್ಲಿ ಕೋಲಾರದಲ್ಲಿ ಒಂದು, ಅಂದರೆ ಇಂಡಿಗನಾಳ ಸಾರಿ ಎಚ್ ಕ್ರಾಸಲ್ಲಿ ಒಂದು ಮರ್ಡರ್ ಆಗಿತ್ತು ವೆಂಕಟೇಶ್ ಅಂತ ಹೇಳಿ. ಇನಿಷಿಯಲ್ ಸ್ಟೇಜಲ್ಲಿ ಆವಾಗ ಬಚ್ಚೇಗೌಡರು ಮಿನಿಸ್ಟರ್ ಆಗಿದ್ದರು, ಅವರಿಗೆ ರಿಲೇಟಿವ್ ಅವರು. ನಾನು ರಿಕ್ವೆಸ್ಟ್ ಮಾಡಿ ಒಂದು ಬೇಲ್ ಅರ್ಜಿ ಸ್ಟೇಜಲ್ಲಿ ಎಸ್ ಪಿ ಪಿ ಆಗಿ ಆರ್ಗ್ಯೂ ಮಾಡಿದ್ದೀನಿ. ಅದು ಒಂದೇ ಬಿಟ್ಟರೆ ಇನ್ನು ಯಾವ ಕೇಸಲ್ಲಿ ಎಸ್ ಪಿ ಪಿ ಆಗಿ ಮಾಡಿಸಿಲ್ಲ. ಫೈನ್. ಅಂದರೆ ಈಗ ಶ್ಯಾಮ್ ಸುಂದರ್ ಅವರನ್ನ ಎಸ್ ಪಿ ಪಿ ಆಗಿ ನೇಮಿಸಿಕೊಳ್ಳಬೇಕು ಅಂಥೇಳಿ ಇದೇ ವಿದ್ವತ್ ಅವರ ತಂದೆ, ನಮಗೆ ಬೇರೆ ಮೇಲೆ ಅಷ್ಟು ಹೋಪ್ಸ್ ಇಲ್ಲ ಸ್ವಾಮಿ, ಸರ್ಕಾರದ ಭಾಗ ಆಗಿಬಿಟ್ಟಿರ್ತಾರೆ, ಹಾಗಾಗಿ ನಮಗೊಂದು ಅನುವು ಮಾಡಿಕೊಡ್ಬೇಕು ನೀವು ಅಂತ ಶ್ಯಾಮ್ ಸುಂದರ್ ಅವ್ರ ಪರವಾಗಿ ಒಂದು ಅರ್ಜಿಯನ್ನು ಹಾಕ್ಕೊಳ್ತಾರೆ. ಅಂದರೆ ಅವ್ರು ಇರಲಿ ನಮಗೆ ಅನ್ನೋದನ್ನು ಹಾಕ್ಕೊಳ್ತಾರೆ. ನಿಮ್ಮ ತಕರಾರಿಲ್ಲ ಇದಕ್ಕೆ? ರಮೇಶ್ ಸೆಬಾಸ್ಟಿಯನ್ ಅವರ ತಕರಾರು ಇರೋದಿಲ್ಲ ಅವ್ರ ಎಸ್ ಪಿ ಪಿ ಆಗಿ ನೇಮಕ ಆಗಿರೋದಕ್ಕೆ? ಇಲ್ಲ, ಎಸ್ ಪಿ ಪಿ ಆಗೋದಕ್ಕೆ ನಮಗೆ ಅಕ್ಯೂಸ್ಡ್ಗೆ ಏನು ಸೇ ಇಲ್ಲ. ಅದು ಅದು ಸರ್ಕಾರಕ್ಕೂ ವಿಕ್ಟಿಮ್ ಕಡೆಯವ್ರಿಗೂ, ವಿಕ್ಟಿಮ್ ಆಗಲಿ ವಿಕ್ಟಿಮ್ ಕಡೆಯವರು, ಒಂದೊಂದು ಕೇಸಲ್ಲಿ ಸಾವಾಗಿರ್ತದೆ, ಅದು ತಂದೆಯೋ ತಾಯಿನೋ ಅರ್ಜಿ ಕೊಡ್ತಾರೆ. ಇದರಲ್ಲಿ ವಿಕ್ಟಿಮು ಅವನೇ ಸ್ವತಃವಾಗಿ ಒಂದು ಹೇಳಿಕೆ ಕೊಡೋ ಸ್ಟೇಜಲ್ಲಿ ಇಲ್ಲ ಅಂತ ಸ್ಟ್ಯಾಂಡಲ್ಲಿ ತಂದೆ ಇದು ಮಾಡಿದ್ದಾರೆ. ಈ ಅರ್ಜಿ ಕೊಟ್ಟದ ನಂತರ ವಿಕ್ಟಿಮ್ ತಂದೆನೇ ಕೋರ್ಟ್ಗೆ ಅರ್ಜಿ ಹಾಕಿದರು, ಈ ನಾನು ಪ್ರೈವೇಟ್ ಲಾಯರ್ನ ಇಟ್ಕೋಬೇಕು, ನನಗೆ ಈ ಬೇಲ್ನ ವಾಪಸ್ ಮಾಡೋಕ್ಕೆ ಅವಕಾಶ ಮಾಡಬೇಕು ಅಂತ ಅರ್ಜಿ ಹಾಕಿದರು. ಅದೇ ಶ್ಯಾಮ್ ಸುಂದರ್ ಹತ್ರನೇ ಹಾಕಿದರು. ಅದು ಶ್ಯಾಮ್ ಸುಂದರ್ ಕೋರ್ಟಲ್ಲಿ ಹೇಳಿದರು ನನ್ನ ಹೆಸರು ಪರಿಗಣನೆಯಲ್ಲಿದೆ ಸರ್ಕಾರದಲ್ಲಿ, ಮೋಸ್ಟ್ಲಿ ನನ್ನ ಅಪಾಯಿಂಟ್ ಆಗ್ಬೋದು ಅಂತ ಹೇಳಿದರು ಹಿಂದಿನ ದಿವಸ. ನೆನ್ನೆ ದಿವಸ ನನಗೆ ಅಪಾಯಿಂಟ್ಮೆಂಟ್ ಆಗಿದ್ದ ಆರ್ಡರ್ನ ಪ್ರೊಡ್ಯೂಸ್ ಮಾಡಿದ್ದಾರೆ. ಆ ಅಪಾಯಿಂಟ್ಮೆಂಟ್ಗೆ ನಮಗೆ ಒಬ್ಜೆಕ್ಷನು ನಮ್ಮನ್ನು ಹೀರ ಮಾಡೋ ಸನ್ನಿವೇಶ ಬರೋದಿಲ್ಲ. ಅದು ಅಲ್ಲ, ಈಗ ನೆನ್ನೆ ಟಾಮಿ ಸೆಬಾಸ್ಟಿಯನ್ ಅವರ ವಿರೋಧ ಇತ್ತು ಕೋರ್ಟ್ನಲ್ಲಿ ಎಸ್ ಪಿ ಪಿ ಆಗಿ ಶ್ಯಾಮ್ ಸುಂದರ್ ನೇಮಕಕ್ಕೆ ಸಂಬಂಧಪಟ್ಟಂತೆ ಅಂತ ನಾವು ಕೇಳ್ಪಟ್ವಿ. ಹೌದಾ? ಇಲ್ಲ ಇಲ್ಲ, ನೀವು ಮಾಡಿಲ್ಲ. ಟಾಮಿ ಅವರ, ಟಾಮಿ ಸೆಬಾಸ್ಟಿಯನ್ ಅವರ ವಿರೋಧ ಇಲ್ಲ, ಅವ್ರ ಎಸ್ ಪಿ ಪಿ ಆಗಿ ಇಟ್ಕೊಂಡಿದ್ದಕ್ಕೆ ನೀವು ಕೋರ್ಟಲ್ಲಿ ವಾದ ಮಾಡಲಿಲ್ಲ, ಬೇಡ ಸ್ವಾಮಿ ಅವರು ಅಂತ ಹೇಳಿ ಹೇಳಿಲ್ಲ. ಫೈನ್. ಅಲಂ ಪಾಷ ಅವರೇ, ಒಂದು ಕಡೆ ವಕಾಲತ್ತು ಸಹಜವಾಗಿ ಅವರ ವೃತ್ತಿ ಧರ್ಮ, ಅದು ಯಾರ ಕಡೆಯಿಂದ ಬಂದರೂ ಕೂಡ ನಮ್ಮ ಕಕ್ಷಿದಾರರು ಅಂತ ಹೇಳಿದಾಗ ಅವರು ಆ ಕಡೆ ನಿಂತ್ಕೊಳ್ತಾರೆ. ಇದ್ರ ಮಧ್ಯದಲ್ಲಿ ಈ ಕಡೆ ನೀವು ಲೋಕನಾಥ್ ಅವ್ರ ಕಡೆಯೂ ಅಲ್ಲ, ಐ ಮೀನ್ ವಿದ್ವತ್ ಕಡೆಯೂ ಅಲ್ಲ, ಈ ಕಡೆ ನಲಪಾಡ್ ಕಡೆಯೂ ಅಲ್ಲ, ಮಧ್ಯದಲ್ಲಿ ಒಂದು ಅರ್ಜಿನ ಹಾಕ್ಕೊಂಡಿದ್ದೀರಿ. ನನ್ನ ವಾದ ಆಲಿಸ್ಬಿಡಿ ಸ್ವಾಮಿ ಮೊದಲು. ಯಾಕೆ ಅಲಂ ಪಾಷ ಅವ್ರಿಗೆ ಯಾಕೆ ಅನ್ನಿಸ್ತು ನನ್ನ ವಾದನ ಫಸ್ಟ್ ಕೋರ್ಟ್ ಕೇಳಿ ಅಂತ ಹೇಳಿ? ಸರ್ ರಂಗನಾಥ್, ಇಫ್ ಯು ಪರ್ಮಿಟ್ ಐ ವಿಲ್ ಆಲ್ಸೋ ಟಾಕ್ ಇನ್ ಸಮ್ ಇಂಗ್ಲೀಷ್ ಆಲ್ಸೋ. ಇದನ್ನಲ್ಲಿ ರಮಾಕಾಂತ್ ಸರಿ. ಸೊ ಹಿಯರ್ ದಿ ಅಕ್ಯೂಸ್ಡ್ ಈಸ್ ಇನ್ ಪಬ್ಲಿಕ್ ಪ್ಲೇಸ್. He went to the hospital. He was beating the person all along the way till the hospital from the hotel. ಇದೆಲ್ಲ ಪಬ್ಲಿಕ್ ಪ್ಲೇಸ್ ಇದು. ಇದನ್ನಲ್ಲಿ ಎಷ್ಟು ಜನ ಇದಾರೋ, ಎಷ್ಟು ಸಮಾಜ ಇರೋದು, ಇದೆಲ್ಲ ನೋಡಿರೋದೆ. ಇವ್ರಿಗೆಲ್ಲ ಯಾರು ನೋಡಿರ್ತಾರೋ, ಇವ್ರು ತಿರ್ಗಾ ಬೆಂಗಳೂರಲ್ಲಿ ಇರೋದಕ್ಕೆ ಅವ್ರ ಆಸೆ ತಿರ್ಗಾ ದೇ ವಿಲ್ ನಾಟ್ ಬಿ ಇಂಟ್ರೆಸ್ಟೆಡ್ ಟು ಸ್ಟೇ ಇನ್ ದಿಸ್ ಬ್ಯಾಂಗ್ಳೂರ್. ಸೊ ಅದು ಒಂದು ಪಾರ್ಟ್ ಬಂದು ಅದೇ ಸಮಾಜ ಸೊಸೈಟಿ. ಸೋಷಿಯಲ್ ಮೀಡಿಯಾದಲ್ಲಿ ಫರ್ಜಿ ಕೆಫೆ ಬಗ್ಗೆ ಒಬ್ಬ ಯುವತಿ ಬರ್ಕೊಂಡಿದ್ರು, ಏನ್ರಿ ಮಾಡ್ತಿದ್ರಿ ನೀವು, ಎಷ್ಟು ಘಟನೆ ನಡೆದಿದೆ, ಎಷ್ಟು ಜೋರಾಗಿ ಹಲ್ಲೆ ಆಗಿದೆ, ನಿಮ್ ಹೋಟೆಲ್ ನಂಬಿ, ನಿಮ್ ಕೆಫೆ ನಂಬಿ ಕಾಮನ್ ಮ್ಯಾನ್ ಹೇಗ್ರಿ ಬರ್ತಾನೆ? ನಮಗೆ ಹಲ್ಲೆ ಆದ್ರೂ ಇಷ್ಟೇ ತರ ನೀವು ಮಾಡೋದು, ನಿಮ್ಮ ಹೋಟೆಲ್ ನಾವು ಬರಲ್ಲ ಅಂತಾನೆ. ಓಪನ್ ಆಗಿ ಫೇಸ್ಬುಕ್ ವಾಲ್ ನಲ್ಲಿ ಅಬೌಟ್ ಫರ್ಜಿ ಕೆಫೆ ಪೋಸ್ಟ್ ನೋಟ್ ಮಾಡಿದ್ದೀನಿ. ಅದು ನಮ್ದು ಸೋಷಿಯಲ್ ಮೀಡಿಯಾ ಹೆಲ್ಪಿಂಗ್ ಸಿಟಿಸನ್ ಅಂಡ್ ಪೀಪಲ್ಸ್ ಕೋರ್ಟ್ ಅಂತ, ಅದರಲ್ಲಿ 7 lakhs ಆಕ್ಟಿವಿಸ್ಟ್ ಇದ್ದಾರೆ, 700,000. ಓಕೆ,
ಅವರು ಅಲ್ಲ 700,000 ಜನನಲ್ಲಿ ನೀವು ನಮ್ಮದು ಓಪನ್ ಇದು ನಾವು ನೋಡ್ಬೋದು, ಅದರಲ್ಲಿ 50,000 ಜನ ಬರ್ಸಿದ್ದಾರೆ ಇದು. ಸೊ ವಾಟ್ ಯು ವಿಲ್ ಅಡ್ರೆಸ್, ನೀವು ಏನು ಮಾಡ್ತೀರಿ ಇದಕ್ಕೆಲ್ಲ? ಏನು ತಾವು ಮಾಡ್ತಾ ಇದ್ದೀರಿ, ನಾವು ಸೇಫ್ ಆಗಿದ್ದೀರಿ, ಸೇಫ್ ಮಾಡಬೇಕಂತ ಅಂತಾರೆ, ಅದು ಒಂದು ವಿಚಾರ. ಕೋರ್ಟ್ ನಿಮ್ಮ ಅರ್ಜಿಯನ್ನ ಪರಿಗಣಿಸಬಹುದು ಅಂತ ನಿಮ್ಗೆ ಅನಿಸ್ತಾ ಇದೆ ಅಲಂ ಪಾಷಾ? ಪರಿಗಣಿಸಬೇಕು, ಒಂದು ಪರ ಒಂದು ವಿರೋಧ ಮಧ್ಯದ್ದು ಬಹುತೇಕ ಸಂದರ್ಭಗಳು ನಾವು ಕೇಳಿಲ್ಲ, ಅದಕ್ಕೆ ಅವಕಾಶ ಇರಬಹುದೇನೋ, ಐ ಡೋಂಟ್ ನೋ. ಬಟ್ ನಿಮ್ಗೆ ಅನಿಸುತ್ತಾ ಮಧ್ಯದಲ್ಲಿ ನಿಮ್ಮ ವಾದ ಆಲಿಸ್ತಾರೆ ಅಂತ ಹೇಳಿ? ಇಲ್ಲ, ತಾವು ಇದ್ದೀರಿ, ನಮ್ಮ ಸಾಹೇಬರು ಇದ್ದಾರೆ. ಈಗ ನಾವು ಆಸ್ ಎ ಸಿಟಿಸನ್ ಅಗ್ರೀಡ್ ಆಗ್ತಾ ಹೈಕೋರ್ಟ್ಗೆ ಹೋಗ್ತೀವಿ ಇನ್ ದಿ ನೇಮ್ ಆಫ್ PIL. ತಿರ್ಗಾ ಅದನ್ನು ಜಾಸ್ತಿ ಆಗ್ತಾ ಸುಪ್ರೀಂ ಕೋರ್ಟ್ ಹೋಗ್ತೀವಿ ಇನ್ ದ ನೇಮ್ ಆಫ್ SPL, PIL, ವಾಟ್ ಎವರ್ ಇಟ್ ಈಸ್ ನೇಮ್ಡ್. ಅಷ್ಟು ನಮ್ಗೆ ಜಾಸ್ತಿ ಇದು ಇಲ್ಲ. ಬಟ್ ಯಾವತ್ತು ಟ್ರಯಲ್ ಮ್ಯಾಟರ್ ಬರುವುದು, ಟ್ರಯಲ್ ಮ್ಯಾಟರ್ ಅಲ್ಲಿ ಕ್ರೈಮ್ ಬರುವುದು, ಕ್ರೈಮ್ ಅಲ್ಲಿ CPC, ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಈಸ್ ಡೈರೆಕ್ಟ್ಲಿ ಕನೆಕ್ಟೆಡ್ ವಿತ್ ದಿ ಕಾನ್ಸ್ಟಿಟ್ಯೂಷನ್. ಏನ್ ಕಾನ್ಸ್ಟಿಟ್ಯೂಷನ್? ಏನು? ಎನಿ ಪರ್ಸನ್ ಶುಡ್ ನಾಟ್ ಬಿ ಇಂಜೂರ್ಡ್. ಇಫ್ ಇಟ್ ಈಸ್ ಇಂಜೂರ್ಡ್ ದಟ್ ಈಸ್ ದಿ ಸ್ಟೇಟ್, ಯು ಆರ್ ಇಂಜೂರ್ಡ್. ಇಟ್ ಈಸ್ ಇಂಜುರಿ ಟು ದಿ ಮ್ಯಾನ್ ಕೈಂಡ್. ಇಫ್ ಇಟ್ ಈಸ್ ಇಂಜುರಿ ಟು ದಿ ಮ್ಯಾನ್ ಕೈಂಡ್, ಇಟ್ ಈಸ್ ಇಂಜುರಿ ಟು ದಿ ಸ್ಟೇಟ್. ಫೈನ್. ನಾಗರಾಜ್ ಅವರೇ, ಇಲ್ಲಿ ಎಲ್ಲರೂ ಮಾತಾಡ್ತಿರೋದು ಅನೇಕ ಸಂದರ್ಭಗಳಲ್ಲಿ ಅನೇಕ ಪೊಲೀಸ್ ಆಫೀಸರ್ ನಾನು ಬಲ್ಲೆ, ಅನೇಕ ಸಂದರ್ಭಗಳಲ್ಲಿ ಚರ್ಚೆ ಕೂಡ ಮಾಡಿದ್ದೀನಿ. ಆದರೆ ಅವ್ರ ಅಳಲೇನಿದೆ ಅಂತ ಹೇಳಿದ್ರೆ, ಆ್ಯಸ್ ಎ ಆಫೀಸರ್ಸ್ ನಮಗೊಂದು ಸಲ ಫ್ರೀಡಮ್ ಕೊಟ್ಟು ನೋಡಲಿ ರಮಾಕಾಂತ್, ಆ ಕಥೆನೇ ಬೇರೆ ಇರುತ್ತೆ. ಅನೇಕ ಸಂದರ್ಭಗಳಲ್ಲಿ ವಿಚಿತ್ರ ಒತ್ತಡಗಳನ್ನು ನಮ್ಮ ಈ ಕಾಲಘಟ್ಟ ಅಂದರೆ ರಿಟೈರ್ಡ್ ಆಗಿಬಿಟ್ಟಿದ್ದಾರೆಲ್ಲರೂ ಈ ಕಾಲಘಟ್ಟದ ಪೊಲೀಸರು ಫೇಸ್ ಮಾಡ್ತಾ ಇದ್ದಾರೆ. ವಿಧಿ ಇಲ್ಲ ಅವ್ರಿಗೆ, ಬೇರೆ ದಾರಿ ಇಲ್ಲ, ಇಲ್ಲಾಂದರೆ ಅವ್ರಿಗೆ ಏನೇನೋ ಡ್ಯಾಮೇಜ್ಗಳಾಗಬಹುದು ಅನ್ನೋ ಕಾರಣಕ್ಕೆ ಒಂದು ರೀತಿಯಲ್ಲಿ ಒದ್ದಾಟಕ್ಕೆ ಇಬ್ಬಂದಿ ತನಕ ಸಿಕ್ಕಾಕೋತೀವಿ ನಾವು ಅಂತ ಹೇಳಿ. ನಿಮಗೇನಿಸ್ತು ಇವತ್ತಿನ ಪೊಲೀಸರ ಸ್ಥಿತಿಗತಿ ನೋಡಿ ಅಂತ? ನೋಡಿ, ಅದನ್ನು ನಾನು ಒಪ್ಪೋದಿಲ್ಲ. ಕಾರಣ ಆದರೆ ಇಷ್ಟೇ, ನಿಮಗೆ ಕಾನೂನು ಅಡಿಯಲ್ಲಿ ಎಸ್ಪೆಷಲಿ CRPC ಅಡಿಯಲ್ಲಿ ನಿಮಗೆ ಫುಲ್ ಪವರ್ಸ್ ಕೊಟ್ಟಿದ್ದಾರೆ. ನೀವು ರಿಕ್ರೂಟ್ಮೆಂಟ್ ಆದ ತಕ್ಷಣ ಬಂದು ಚೇರಲ್ಲಿ ಕೂತಿಲ್ಲ, ನಿಮಗೆ ತರಬೇತಿ ಕೊಡ್ತಾರೆ ಒಂದು ವರ್ಷ. ಆ ನಂತರ ಪ್ರೊಬೇಷನರಿ ಎಂಥದ್ದು ಪ್ರಾಕ್ಟಿಕಲ್ ಟ್ರೈನಿಂಗ್ ಕೊಡ್ತಾರೆ. ಆ ನಂತರ ನಿಮ್ಮ ವರ್ಕನ್ನು ಸೂಪರ್ವೈಸ್ ಮಾಡಿ ತಪ್ಪು ನೆಪ್ಪುಗಳನ್ನು ತಿದ್ದಿ ಒಂದು ವರ್ಷ ಅಬ್ಸರ್ವೇಷನ್ ಇರ್ತಾರೆ. ಆಮೇಲೆ ಕನ್ಫರ್ಮ್ ಮಾಡಿ ನಿಮಗೆ ಯು ಆರ್ ಫಿಟ್ ಫಾರ್ ವರ್ಕಿಂಗ್ ಅಂತ ಕೊಡ್ತಾರೆ. ಇದು ಬೇಸಿಕ್ಸು. ನಮಗೆ ಆ ಥರ ಸೇಫ್ಟಿ ಇಲ್ಲ ಅಂತಂದರೆ ದೆನ್ ಯಾರು ಈ ಒಂದು ಏಜೆನ್ಸಿ, ಪೊಲೀಸ್ ಏಜೆನ್ಸಿ ಇದೆ, ಲಾ ಎನ್ಫೋರ್ಸಿಂಗ್ ಏಜೆನ್ಸಿ. ಲಾ ಎನ್ಫೋರ್ಸಿಂಗ್ ಏಜೆನ್ಸಿ ಅಂದರೆ ಅದರಲ್ಲೂ ಏನು ಅಪರಾಧಗಳನ್ನು ಮಾಡ್ತಾರೆ, ಯಾರು ಕಾನೂನನ್ನು ಮುರಿತಾರೆ ಅವರನ್ನು ಬಂಧಿಸಿ ಕ್ರಮ ಜರುಗಿಸುವಂಥ ಕ್ರಮ. ಇದು ಭಾಳ ಮಹತ್ತರವಾದದ್ದು. ಯಾವುದೇ ಒಂದು ಪ್ರಜಾಪ್ರಭುತ್ವದ ಒಂದು ದೇಶದಲ್ಲಿ ಭಾಳ ಮುಖ್ಯವಾದದ್ದು ಅಂದರೆ ಅಲ್ಲಿನ ಒಂದು ಪಬ್ಲಿಕ್ ಆರ್ಡರನ್ನು ಮೇಂಟೈನ್ ಮಾಡುವಂಥದ್ದು. ಯಾವುದೇ ಕಾರಣಕ್ಕೆ ಅದು ಡೆಮಾಕ್ರಸಿ ಶುಡ್ ನಾಟ್ ಬಿ ಟರ್ನ್ಡ್ ಇಂಟು ಅನಾರ್ಕಿ. ಆ ಒಂದು ಮಟ್ಟಕ್ಕೆ ಹೋದರೆ ನಾವು ನೋಡ್ತಾ ಇದ್ದೀವಿ ಕೆಲವು ರಾಜ್ಯಗಳಲ್ಲಿ, ನಮ್ಮದೇ ದೇಶದಲ್ಲಿ ಒಂದು ಅನಾರ್ಕಿ ಕ್ರಿಯೇಟ್ ಆಗಿದೆ. ಯಾಕೆ ಅಂದರೆ ಅಲ್ಲಿ ಎಫೆಕ್ಟಿವ್ ಆಗಿ ಪಬ್ಲಿಕ್ ಆರ್ಡರ್ನ ಮೇಂಟೈನ್ ಮಾಡೋಕ್ಕಾಗ್ತಾ ಇಲ್ಲ, ಬಿಕಾಸ್ ದೇ ಆರ್ ನಾಟ್ ಏಬಲ್ ಟು ಎನ್ಫೋರ್ಸ್ ದಿ ಲಾ ಬೈ ದಿ ಲಾ ಎನ್ಫೋರ್ಸಿಂಗ್ ಏಜೆನ್ಸಿ. ಅದರಿಂದ ಆರ್ಮಿ ಬಂದಿದೆ, ಇನ್ನೊಂದು ಬಂದಿದೆ, ನಾವೆಲ್ಲ ನೋಡಿದ್ದೀವಿ. ಇಲ್ಲಿ ಪರಿಸ್ಥಿತಿ ಆಗಿಲ್ಲ. ಓಕೆ, ನಮಗೆ 130 ಚಿಲ್ಲರೆ ಪೊಲೀಸ್ ಸ್ಟೇಷನ್ಸ್ ಇದೆ, ಅಷ್ಟೇ ಪ್ರಮಾಣದ ಅಧಿಕಾರಿಗಳು ಮತ್ತು ಅದು ಸಪೋರ್ಟಿಂಗ್ ಸ್ಟಾಫು ಕೂಡ ಇದ್ದಾವೆ. ಈಗಿನ ಒಂದು ಪರಿಸ್ಥಿತಿಯಲ್ಲಿ ಏನು ಆಧುನೀಕರಣ ಸಾಕಷ್ಟು ಆಗಿದೆ, ಲೇಟೆಸ್ಟ್ ಟೆಕ್ನಾಲಜಿ ಕೂಡ ಅಡಾಪ್ಟ್ ಮಾಡ್ಕೊಂಡಿದ್ದಾರೆ. ನಮ್ಮ ಕಾಲದ ಥರ ಬರೀ ಹಾರ್ಡ್ವೇರ್ ಪೊಲೀಸ್ ಅಲ್ಲ, ಬರೀ ಲಾಠಿ ಮತ್ತು ಒಂದು ಸೈಕಲ್ಲು ಮೋಟ್ರು ಒಂದು ಕೊಟ್ಟಿಲ್ಲ. ಆದರೆ ಈ ಥರ ಅಸಹಾಯಕತೆ ಯಾರು ಎಕ್ಸ್ಪ್ರೆಸ್ ಮಾಡ್ತಾರಂದ್ರೆ ದೋಸ್ ಹೂ ಡು ನಾಟ್ ನೋ ದೇರ್ ರೆಸ್ಪಾನ್ಸಿಬಿಲಿಟೀಸ್. ಮತ್ತಷ್ಟು ಮಾತಾಡ್ತೀನಿ. ಅವರಿಗೆ ಇಂಥ ಘಟನೆ ನಡೆದಿದ್ದರೆ ನಾಗರಾಜ್ ಅವರ ಟೈಮಲ್ಲಿ ಏನು ಮಾಡ್ತಾ ಇದ್ರು? ನಮ್ಮ ಪೊಲೀಸರಿಗೆ ಸುಮಾರು 36 ಗಂಟೆಗಳ ನಂತರವೂ ಹ್ಯಾರಿಸ್ ಅವ್ರ ಮನೆ ಅಡ್ರೆಸ್ಸು ಗೊತ್ತಿರಲ್ಲ, ಎಲ್ಲಿದ್ದಾರೆ ಗೊತ್ತಿರಲ್ಲ, ಹುಡುಕಾಡಿದ್ರಂತೆ ಸಿಕ್ಕಲಿಲ್ವಂತೆ, ಇದೆಲ್ಲ ನಾವು ಕೇಳಿಬಿಟ್ಟಿದ್ದೀವಿ ತುಂಬ. ಅದ್ರ ಬಗ್ಗೆ ಕೇಳ್ತೀನಿ. ಮತ್ತು ಬೇಯ್ಲ್ ವಿಚಾರದಲ್ಲಿ ಅಪ್ಲೈ ಒಂದು ಈ ಒಂದು ಅಪೀಲ್ ಯಾಕೆ ಮಾಡ್ಕೊಳ್ತಾ ಇದ್ದಾರೆ ಆ ವಿಚಾರಕ್ಕೆ ಸಂಬಂಧಪಟ್ಟದನ್ನು ಕೂಡ ನಲಪಾಡ ಪರ ವಕೀಲರನ್ನು ಮಾತನಾಡಿಸ್ತೀನಿ. ಇನ್ನು ಬೇಕಾದ್ಮೇಲೆ